ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಶಿಕ್ಷಕರ ಸಂಘದ ಸಭಾಭವನದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಎಂ ವಾಲಿಕಾರ್ ಪ್ರಾಮಾಣಿಕ ಸೇವೆಗೆ ಶಿಕ್ಷಕರ ಆಶೋತ್ತರಗಳಿಗೆ ಸ್ಪಂದನೆ ಮಾಡಿದ್ದಕ್ಕೆ ಸಂದಜಯವಾಗಿದೆ ತೀವ್ರ ಕುತೂಹಲ ಕೆರಳಿಸಿದ ಇಂಡಿ ತಾಲೂಕ ಗುರುಸ್ಪಂದನ ಹಳೆಯ ಪೆನ್ನೆಲ್ಲಕ್ಕೂ ಹಾಗೂ ಹೊಸ ಪೆನ್ನೆಲ್ಲಕ್ಕೂ ಭಾರೀ ಕುತೂಹಲಕಾರಿ ಚುನಾವಣೆ ನಡೆದಿತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು 2020-25ನೇ ಸಾಲಿನ ಅವಧಿಗಾಗಿ ನಡೆದ ಇಂಡಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿಣಿ ಚುನಾವಣೆಯಲ್ಲಿ ಗುರುಸ್ಪಂದನ ಬಳಗಕ್ಕೆ ಅಭೂತಪೂರ್ವ ಗೆಲುವು ಪ್ರಜ್ಞಾವಂತ ಶಿಕ್ಷಕರು ಮತದಾರರು ಕೊಟ್ಟಿದ್ದಾರೆ 1998 ರಲ್ಲಿ ಪೂರ್ಣ ಪ್ರಮಾಣದ ಗೆಲುವು ಸಾಧಿಸಿದ ನಂತರ ಮತ್ತೆ ಇಂದು 25 ಕ್ಕೆ 25 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಮತ್ತೆ ಹಿಸ್ಟರಿ ನೆನಪು ಮರುಕಳಿಸುವಂತಾಗಿದೆ ಎಂದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇಂಡಿ ತಾಲೂಕಿನ 2020-25ನೇ ಸಾಲಿನ ಚುನಾವಣೆಯಲ್ಲಿ ನಮ್ಮ ಗುರುಸ್ಪಂದನ ಹಳಿ ಪ್ರಣಾಮವನ್ನು ಜಯಭಾರಿ ಮಾಡಿಸಿದೆ ಸುಮಾರು ಸಾಮಾನ್ಯ ಕ್ಷೇತ್ರದಲ್ಲಿ 17 ಮಹಿಳಾ ಕ್ಷೇತ್ರದಲ್ಲಿ 8 ಈ ತಾಲೂಕಿನ ಪ್ರಜ್ಞಾವಂತ ಶಿಕ್ಷಕರು ಸಂಘ ಮಾಡಿದಂತ ಕೆಲಸ ಸಂಘ ನಡೆದು ಬಂದಂತ ದಾರಿ ಸಂಘಟನೆಯಿಂದ ಶಿಕ್ಷಕರಿಗೆ ಆದಂತ ಅನುಕೂಲವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಪ್ರಣಾಳಿಗೆ ಅಪೂರ್ವವಾದಂತ ಬೆಂಬಲವನ್ನು ಸೂಚಿಸಿ 25 ಕ್ಕೆ 25 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಕ್ಕಾಗಿ ಮೊಟ್ಟಮೊದಲಾಗಿ ತಾಲೂಕಿನ ಸದಸ್ಯ ಶಿಕ್ಷಕರನ್ನು ಗೌರವಿಸುತ್ತೇನೆ ವಂದಿಸುತ್ತೇನೆ ಸನ್ಮಾನ್ಯರೇ ನಮ್ಮ ಸಂಘ ಸಾಕಷ್ಟು ಕೆಲಸಗಳನ್ನು ಮಾಡಿದ ಉದಾಹರಣೆ ಇದೆ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಇಲಗಾರ್ ಸರ್ ಅವರು ನಮ್ಮ ಪತ್ತಿನ ಸರ್ಕಾರಿ ಸಂಘದ ಉಪಾಧ್ಯಕ್ಷರಾದ ಬಡಗೇರ್ ಸರ್ ಅವರು ಇವರೆಲ್ಲರೂ ಕೂಡಿ ಈ ತಾಲೂಕಿನ ಎಲ್ಲ ಶಿಕ್ಷಕರು ಈ ಕಣಾಳಿನಾಗಿ ಇತ್ತಂತ ಅಭಿಮಾನ ಗೌರವ ಅದಕ್ಕೆ ನಾವು ಅವರಲ್ಲಿ ಕಳಕಳಿ ಅಭಿನಂದನೆ ಬಿಡುತ್ತಾ ಈ ತಾಲೂಕಿಗೆ ಯಾವತ್ತು ತಂದೆ ಆದಂತ ಒಂದು ಇತಿಹಾಸ ಇದೆ ಈ ಪ್ರಣಾಳಿ ಕೂಡ 1998 ರಿಂದ ನಾನು ಸತತವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಮುಂದೆಯೂ ಕೂಡ ಶಿಕ್ಷಕರ ಪ್ರತಿ ಆಶೋತ್ತರಗಳಿಗೆ ಮನ್ನಣೆ ನೀಡಿ ಉಜ್ವಲ ಭವಿಷ್ಯಕ್ಕೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡುತ್ತೇವೆ ಎಂದರು ಇಂಡಿ ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ಸಂಘಟನೆ ಪರವಾಗಿ ಹಿರಿಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳು ಅರ್ಪಿಸುತ್ತೇನೆ ಸ್ನೇಹಿತರೆ ನೀವು ಹಾಕಿಕೊಟ್ಟಂತ ಇವತ್ತು ನಿನ್ನೆ ಕೊಟ್ಟಂತ ಈ ಅಭೂತಪೂರ್ವ ಬೆಂಬಲವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಹಲವಾರು ಶಿಕ್ಷಕರ ಸಮಸ್ಯೆಗಳನ್ನು ಇಂದ ವಾಲಿಕರ ಸಭಾಧ್ಯಕ್ಷ ಇರುವಾಗ ನಾನು ಅಧ್ಯಕ್ಷ ಇರುವಾಗ ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸಿದ್ದು ಮುಂದೆ ಬರತಕ್ಕಂತ ದಿನಗಳಲ್ಲಿ ನಿಮ್ಮ ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನು ಬೇಕು ಬೇಡಿಕೆಗಳನ್ನು ನಮ್ಮ ಸಂಘಟನೆಯಿಂದ ಈಡೇರಿಸ್ತೇವೆ ಅಂತ ಹೇಳ್ತಾ ನಾವು ಶಿಕ್ಷಕರಿಗೆ ಮಾನ್ಯ ನಮ್ಮ ಆರೋಗ್ಯ ಜ್ಯೋತಿ ಸಂಜೀವನ ಕಾರ್ಡ್ ಕೂಡ ವಿತರಿಸಲಾಗಿದೆ ಎಸ್ಆರ್ಗಳ ಪರಿಶೀಲನೆ ಮಾಡಲಾಗಿದೆ ನಮ್ಮ ಅಲ್ಲಾ ಪಕ್ಷ ವಾಲಿಕರ್ ಅವರು ಪ್ರತಿ ವರ್ಷ ಟ್ಯಾಕ್ಸ್ ಫಾರ್ಮ್ ಕೂಡ ಉಚಿತವಾಗಿ ಎಲ್ಲಾ ಶಿಕ್ಷಕರಿಗೆ ಒದಗಿಸಿಕೊಡ್ತಾರೆ ಹಾಗೆ ಜಿಪಿಎಫ್ ಸ್ಲಿಪ್ ಕೂಡ ಒದಗಿಸಿಕೊಡ್ತಾರೆ ಇನ್ನು ಹಲವಾರು ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ಮಾಡುತ್ತೇವೆ ನಿಮ್ಮ ಋಣವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ